ನಮಸ್ತೆ, ನನ್ನ ಹೆಸರು ಸಾವಿತ್ರಿ. ನಾನು ಡಾಕ್ಟರ್ ಎಸ್ ಗೋಪಾಲರಾಜು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇತಿಹಾಸ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನಾನು ಈ ವಿಡಿಯೋವನ್ನು ಅಂತಿಮ ಪದವಿ ವಿದ್ಯಾರ್ಥಿಗಳಿಗಾಗಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಕನ್ಸಾಲಿಡೇಷನ್ ಆ್ಯಂಡ್ ಗವರ್ನೆನ್ಸ್ ಅಂದರೆ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಸ್ಥಾಪನೆ ಪ್ಲಾಸಿ ಮತ್ತು ಬಕ್ಸರ್ ಕದನದಿಂದಾಗಿ ಸಾಮ್ರಾಜ್ಯಗಳ ಕ್ರೋಢೀಕರಣ, ಅದರ ಮುಂದುವರೆದ ಭಾಗದಿಂದ ಅಂದರೆ ಹೇಗೆ ಅವರು ಆಡಳಿತವನ್ನು ಸ್ಥಾಪಿಸಿದ್ರು, ಹೇಗೆ ಅವರು ಆಡಳಿತವನ್ನು ಮುಂದುವರಿಸಿದ್ರು ಅನ್ನೋದರ ಕುರಿತಾಗಿ, ಬ್ರಿಟಿಷ್ ಸಾಮ್ರಾಜ್ಯ ವಿಸ್ತರಣೆ ಇದು ಎರಡನೇ ಬಾರಿಗೆ ರಾಬರ್ಟ್ ಕ್ಲೈವ್ ಆಗಮಿಸಿದಂಥ ಒಂದು ಹಿನ್ನೆಲೆಯಲ್ಲಿ ಅಲಹಾಬಾದ್ ಒಪ್ಪಂದ, ಆಗ್ರಾದಲ್ಲಿ ದಿವಾನಿ ಹಕ್ಕು ಅಂದರೆ 1765 ಬಂಗಾಳದ ಬಕ್ಸರ್ ಕದನ ತದನಂತರ ಬಂಗಾಳದ ದಿವಾನಿ ಹಕ್ಕು ಪಡೆದ ತದನಂತರ ಈ ಒಂದು ಎರಡನೇ ಬಾರಿಗೆ ಬಂಗಾಳದ ಗವರ್ನರಾಗಿ ಅಂದರೆ ರಾಜ್ಯಪಾಲನಾಗಿ ಬಂದಂಥ ಕ್ಲೈವ್ ತನ್ನ ಸಾಮ್ರಾಜ್ಯ ವಿಸ್ತರಣೆ ನೀತಿಯನ್ನು ಮುಂದುವರಿಸಿದ. ಔದ್ದುನ ಸೋಜಾ ಉದ್ದೌಲ ಮತ್ತು ಮೊಘಲ್ ಚಕ್ರವರ್ತಿ ಶಾ ಅಲಂ ಅವ್ರ ಜೊತೆ ಅವರ ಒಡನೆ ಅಲಹಾಬಾದ್ ಒಪ್ಪಂದವನ್ನು ಮಾಡಿಕೊಂಡ. ಈ ಕರಾರು 1765 ಆಯಿತು. ಅದರ ಮುಖ್ಯ ಅಂಶಗಳು ಏನಪ್ಪ ಅಂದರೆ, ಕಾರ್ ಮಾಣಿಕ್ಯಪುರ ಮತ್ತು ಅಲಹಾಬಾದ್ ಜಿಲ್ಲೆಗಳನ್ನು ಬಿಟ್ಟು ಈ ಪ್ರಾಂತ್ಯವನ್ನು ಶೋಜಾ ಉದ್ದೌಲನಿಗೆ ವಹಿಸ್ಕೊಡೋದು. ಅದಕ್ಕಾಗಿ ಶೋಜಾ ಉದ್ದೌಲ ಬ್ರಿಟಿಷರ ಸಾಮಂತರಾಗಿದ್ದುಕೊಂಡು ಅವರಿಗೆ ವಾರ್ಷಿಕವಾಗಿ 50 ಲಕ್ಷ ಕಪ್ಪವನ್ನು ಕೊಡಬೇಕಂತಲೂ. ಇನ್ನು ಎರಡನೇದಾಗಿ, ಹೌದಿನ ರಕ್ಷಣೆಗಾಗಿ ಅಲ್ಲಿ ಬ್ರಿಟಿಷ್ ಸೇನೆಯನ್ನು ಇಟ್ಟು ಅದರ ಖರ್ಚು ವೆಚ್ಚಗಳನ್ನೇ ಎಲ್ಲವನ್ನು ನವಾಬನೇ ಭರಿಸಬೇಕು ಅಂತೇಳಿ. ಮೂರನೇದು, ಮೊಘಲ್ ಸಾಮ್ರಾಟನಿಗೆ ಕಾರ್ ಮತ್ತು ಅಲಹಾಬಾದ್ ಜಿಲ್ಲೆಗಳನ್ನು ಬಿಟ್ಕೊಡೋದು. ಇನ್ನು ನಾಲ್ಕನೇದು, ಮೊಘಲ್ ಸಾಮ್ರಾಟ ಬಂಗಾಳ, ಬಿಹಾರ ಮತ್ತು ಒರಿಸ್ಸಾಗಳಲ್ಲಿ ದಿವಾನಿ ಹಕ್ಕು ಅಥವಾ ಕಂದಾಯ ವಸೂಲಾತಿ ಹಕ್ಕನ್ನು ಪಡ್ಕೊಳ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಇದಕ್ಕೆ ಪ್ರತಿಯಾಗಿ ಮೊಘಲ್ ಚಕ್ರವರ್ತಿ ಬ್ರಿಟಿಷರಿಗೆ 20 ಲಕ್ಷ ರೂಪಾಯಿಗಳನ್ನು ಕೊಡೋದಕ್ಕೆ ಒಪ್ಪಿಕೊಂಡ. ಹೀಗೆ ತಮಗೆ ಸೋತಂಥ ಮೊಘಲ್ ಚಕ್ರವರ್ತಿಗೆ 2 ಜಿಲ್ಲೆಗಳಲ್ಲದೆ 3 ಪ್ರಾಂತ್ಯಗಳ ವರಮಾನವನ್ನು ಬ್ರಿಟಿಷರು ಕೊಡೋದಕ್ಕೆ ತೀರ್ಮಾನಿಸಿದರು. ಒಂದು ವಿಪರ್ಯಾಸ ಅಂದರೆ, ಇದಕ್ಕೆ ಕಾರಣ ಅವರ ಆದವರನ್ನೆಲ್ಲ ಏನು ಪ್ರಮುಖವಾಗಿ ಅಸಮರ್ಥರು ಅಂತ ಹೇಳಿದ್ರೂ ತಪ್ಪಾಗಲಾರದು. ಏನೇ ಆಗಲಿ, ಇಲ್ಲಿನ ಸ್ಥಳೀಯರನ್ನು ತಕ್ಷಣವೇ ಅಂದರೆ ನಿರ್ಲಕ್ಷ್ಯ ಮಾಡೋದು ಬೇಡ ಅಂತಲೂ, ಅದರ ಜೊತೆಗೆ ಆ ದಿನಗಳಲ್ಲಿ ಗೆದ್ದ ಪ್ರದೇಶಗಳನ್ನೆಲ್ಲ ನೇರ ಆಳ್ವಿಕೆಗೆ ಒಳಪಡಿಸ್ಕೊಳ್ಳೋಷ್ಟು ಅವರಲ್ಲಿ ಸಿಬ್ಬಂದಿ ಇರಲಿಲ್ಲ. ಹೀಗಾಗಿ ಇವರು ಕಂದಾಯವನ್ನು ಮಾತ್ರ ವಸೂಲಿ ಮಾಡಿಕೊಂಡು ಆಳ್ವಿಕೆಯನ್ನು ಅವರೇ ಮಾಡಲಿ ಅನ್ನೋ ಒಂದು ವ್ಯವಸ್ಥೆಯನ್ನು ಇವರು ರೂಢಿಸ್ಕೊಂಡ್ರು. ಹೀಗಾಗಿ ಈ ಆಡಳಿತದ ಖರ್ಚು ವೆಚ್ಚಗಳೆಲ್ಲ ನಮ್ಮ ನವಾಬರು ಸ್ಥಳೀಯ ರಾಜರುಗಳೇ ಭರಿಸಬೇಕು. ಅದೇ ರೀತಿಯಾಗಿ ಅವರು ದಿವಾನಿ ಹಕ್ಕನ್ನು ಪಡ್ಕೊಂಡು ಹೆಚ್ಚು ಲಾಭದಾಯಕವಾದ ರೀತಿಯಲ್ಲಿ ಅವರು ಈ ವ್ಯವಸ್ಥೆಯನ್ನು ಅಳವಡಿಸ್ಕೊಂಡ್ರು. ಇನ್ನು ಬಕ್ಸರ್ ಮತ್ತು ಪ್ಲಾಸಿ ಕದನಗಳ ಹೋಲಿಕೆ ನೋಡೋದಾದರೆ, ಭಾರತದ ಇತಿಹಾಸದಲ್ಲಿ ಇದು ಹೆಚ್ಚು ಹಲವು ರೀತಿಯಲ್ಲಿ ಇದು ಪ್ರಮುಖವಾದದ್ದು ಅಂಥೇಳಿ ಕೆಲವು ಇತಿಹಾಸ ತಜ್ಞರು ಅಭಿಪ್ರಾಯ ಪಡ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸರ್ ಜೇಮ್ಸ್ ಸ್ಟೀಫನ್ ಅವರೇ ಹೇಳೋ ಹಾಗೆ, ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಜನ್ಮ ತಾಳಿರ್ತಕ್ಕಂಥ ಒಂದು ಪ್ಲಾಸಿ ಕದನಕ್ಕಿಂತ ಬಕ್ಸರ್ ಕದನ ಮಹತ್ವ ಉಳ್ಳದಾಗಿತ್ತು. ಪ್ಲಾಸಿ ಕದನದಲ್ಲಿ ಪ್ರಾರಂಭಿಸಿದಂಥ ಧ್ಯೇಯಗಳನ್ನು ಬಕ್ಸರ್ ಕದನ ಪೂರ್ಣಗೊಳಿಸ್ತು. ಹೌದಿನ ನವಾಬ, ಬಂಗಾಳದ ನವಾಬ, ಮೊಘಲ್ ಚಕ್ರವರ್ತಿ ಇವರೆಲ್ಲರೂ ಒಟ್ಟಿಗೆ ಬಕ್ಸರ್ ಕದನದಲ್ಲಿ ಇವರನ್ನೆಲ್ಲ ಸದೆ ಬಡಿದು ಹತ್ತಿಕ್ಕಿ ಬ್ರಿಟಿಷರು ಒಂದು ಸಮರ್ಥ ಸೇನೆಗೆ ಅದು ಮಹತ್ ಸಾಧನೆ ಅಂತಲೇ ಗುರುತಿಸ್ತೀವಿ. ಆದರೆ ಈ ವಿಜಯದಿಂದ
ಪ್ಲಾಸಿಯಿಂದೇನು ಹೆಚ್ಚಿನ ಪರಿಣಾಮ ಆಗಲಿಲ್ಲ ಅಂದ್ರೂ ಬಕ್ಸರ್ ಕದನ ಇದು ಮಹತ್ಕರವಾದಂಥ ಬದಲಾವಣೆಗಳು ಪರಿಣಾಮಗಳು ಉಂಟಾಯಿತು ಅನ್ನೋದನ್ನು ಗುರುತಿಸ್ತೀವಿ. ಹೀಗೆ ಈ ಒಂದು ಹಂತದಲ್ಲಿ ಭಾಳಷ್ಟು ಮುಂದುವರೆದಿರ್ತಕ್ಕಂಥ ಭಾಳಷ್ಟು ಲಾಭದಾಯಕವಾದಂಥ ಒಂದು ಹಿನ್ನೆಲೆಯನ್ನು ಗುರುತಿಸ್ತೀವಿ. ನಂತರ ಬ್ರಿಟಿಷ್ ಇಂಡಿಯಾ ಕಂಪನಿ ಆಳ್ವಿಕೆಗೆ ಕ್ಲೈವ್ ಬಂಗಾಳದಲ್ಲಿ ದ್ವಿಮುಖ ಸರ್ಕಾರವನ್ನು ರಚನೆ ಮಾಡಿದ. ಹೀಗೆ ಬ್ರಿಟಿಷರು ಮತ್ತು ನವಾಬ ನಾಜೀರ್ ಉದ್ ದೌಲಾ ಇವರ ನಡುವಿನ ಆಡಳಿತದ ಒಂದು ಸಾರಾಂಶವನ್ನು ನೋಡೋದಾದರೆ, ಮೊಘಲ್ ಚಕ್ರವರ್ತಿ ಶಾ ಆಲಂ ಬಂಗಾಳದಲ್ಲಿ ನೆಲೆಸಿದ್ದಂಥ ಬ್ರಿಟಿಷರ ಜೊತೆ ಸೌಹಾರ್ದತೆಯಿಂದನೇ ಇದ್ದ. ಇದನ್ನು ಬಳಸ್ಕೊಂಡಂಥ ಬ್ರಿಟಿಷ್ ಮೊಘಲ್ ಸಾಮ್ರಾಜ್ಯದಲ್ಲಿ ವ್ಯಾಪಾರ ರಿಯಾಯಿತಿಗಳನ್ನು ಗಿಟ್ಟಿಸ್ಕೊಂಡು ಇನ್ನೂಷ್ಟು ಬಹಳ ಉತ್ಸುಕದಿಂದ ಬಹಳ ಮಹತ್ವಾಕಾಂಕ್ಷೆಯಿಂದ ಮುಂದುವರಿತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಿಹಾರ ಬಂಗಾಳ ಒರಿಸ್ಸಾಗಳಲ್ಲಿ ಬ್ರಿಟಿಷರಿಗೆ ವಿಶೇಷ ಆಸಕ್ತಿ ಇದ್ದು ಅಲ್ಲಿನ ದಿವಾನಿ ಹಕ್ಕನ್ನು ಇವರು ವಿಶೇಷ ರಿಯಾಯಿತಿಗಳನ್ನು ಪಡ್ಕೊಂಡ್ರು. ಹೀಗೆ ಮೊಘಲರ ಎರಡನೇ ಶಾ ಆಲಂ ಪ್ರತಿನಿಧಿ ನವಾಬ ನಾಸೀಮ್ ಉದ್ ದೌಲಾ ಅವನಂದರೆ ಮೀರ್ ಜಾಫರ್ ನಂತರ ಬಂದಂಥವನು. ಹೀಗೆ ಇದೆಲ್ಲವೂ ಅವರ ಹದಿನದಲ್ಲೇ ಇತ್ತು. ಈ ನವಾಬರು ಕೂಡ ಸಂಗ್ರಹಣೆ ಕಂದಾಯ ವಸೂಲಾತಿ ಅಥವಾ ದಿವಾನಿ ಹಕ್ಕು ಅಷ್ಟೊಂದು ಪರಿಣಾಮಕಾರಿಯಾಗಿ ಚಲಾಯಿಸಿರಲಿಲ್ಲ. ಆದರೆ ಬ್ರಿಟಿಷರು ಅವರು ನಾಜೀಮ್ ಉದ್ ದೌಲಾ ಈ ಮೂರು ಪ್ರಾಂತ್ಯಗಳ ಕಂದಾಯಡಳಿತ ಅಥವಾ ದಿವಾನಿ ಹಕ್ಕನ್ನು ಅತ್ಯಂತ ಸಮರ್ಪಕವಾಗಿ ವಸೂಲಿ ಮಾಡೋದರಲ್ಲಿ ನಿಸ್ಸೀಮರಾಗಿದ್ದರು. ಈ ಒಂದು ಹಿನ್ನೆಲೆಯಲ್ಲಿ ರಾಬರ್ಟ್ ಕ್ಲೈವ್ ಈ ಒಂದು ಮಹತ್ಕರ ಕಾರ್ಯದಲ್ಲಿ ಯಶಸ್ಸನ್ನು ಪಡೆದವನು. ಈತ ಎರಡನೇ ಶಾ ಆಲಂನಲ್ಲಿ ಏನು ಅವನು ವಿನಂತಿಸ್ಕೊಳ್ಳೋದು ಅಂತಂದರೆ, ಆತ ಶಾ ಆಲಂ 1765 ಆಗಸ್ಟ್ 12 ಬ್ರಿಟಿಷ್ ಗವರ್ನರ್ ಕ್ಲೈವನಿಗೆ ಆ ಪ್ರಾಂತ್ಯಗಳ ದಿವಾನಿ ಅಂದರೆ ಕಂದಾಯ ವಸೂಲು ಹಕ್ಕನ್ನು ಮಾತ್ರ ಕೊಟ್ಟರು. ಇನ್ನು ದಿವಾನಿ ವಸೂಲಿ ಸರ್ಕಾರದ ಅಂದರೆ ಕಂದಾಯ ವಸೂಲಿ ಆಡಳಿತ ಮೊದಲುಗೊಂಡಂತೆ ಬ್ರಿಟಿಷರು ಪಡ್ಕೊಂಡ್ರು. ಅವರ ಮುಖ್ಯ ಆದಾಯ ಇದಾಯ ಆಗಿತ್ತು. ಹಾಗೆ ಈ ಒಂದು ದಿವಾನಿ ಹಕ್ಕನ್ನು ಪಡ್ಕೊಂಡಂಥ ಬ್ರಿಟಿಷರು ಹೆಚ್ಚು ಆದಾಯವನ್ನು ಪಡೆದರು. ಕೊನೆಗೆ ಅಸಮರ್ಥದಂಥ ಮೊಘಲ್ ಚಕ್ರವರ್ತಿ ಈ ವಾರ್ಷಿಕವಾಗಿ 26 ಲಕ್ಷ ರೂಗಳನ್ನು ಸಹ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಟ್ಟ. ಹೀಗೆ ಈ ಒಂದು ದಿವಾನಿ ಹಕ್ಕನ್ನು ಅವರಿಗೆ ಕೊಟ್ಟು ದಿವಾನಿ ಹಕ್ಕಿನಿಂದ ಹೆಚ್ಚು ಲಾಭವನ್ನು ಪಡ್ಕೊಂಡಂಥ ಒಂದು ಹಿನ್ನೆಲೆಯಲ್ಲಿ ಅಂದರೆ ಮೊಹಮ್ಮದ್ ರೆಹಜಾ ಖಾನ್ ಆತ ಬಂಗಾಳದಲ್ಲೂ ಹಾಗೆ ರಾಜ ಸಿತಬ್ ರಾಯ್ನನ್ನು ಬಿಹಾರ್ನಲ್ಲೂ ಕಂದಾಯ ವಸೂಲಿಗೆ ಕಾರ್ಯದಲ್ಲಿ ಅಂದರೆ 26 ಲಕ್ಷಗಳನ್ನು ಪಡೆದು ಅವರಿಗೆ ಪುನಃ ಹಿಂತಿರುಗಿಸಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಈ ಬಿಹಾರ್ನಲ್ಲಿ ಕಂದಾಯ ವಸೂಲಿ ಕಾರ್ಯದಲ್ಲಿ ಇವರನ್ನು ನಿಯೋಜಿಸ್ತಕ್ಕಂಥದ್ದು. ಈ ಒಂದು ಇವರನ್ನು ನಾಯಿಬ್ ದಿವಾನಿರುಗಳು ಅಂತಲೂ ಗುರುತಿಸ್ತಕ್ಕಂಥದ್ದು. ಒಟ್ಟಲ್ಲಿ ಕಂದಾಯ ವಸೂಲಾತಿ ಚಾಚು ತಪ್ಪದೆ ದಕ್ಷತೆಯಿಂದ ವಸೂಲಿ ಅತಿ ಆಗ್ತಾ ಇತ್ತು. ಇನ್ನು ದಿವಾನಿ ಸರ್ಕಾರ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಒಂದು ಹಿನ್ನೆಲೆಯೂ ಗುರುತಿಸ್ತೀವಿ. ನಂತರ ನಿಜಾಮತ್ ಸರ್ಕಾರ ಇದು ವಿಶೇಷವಾಗಿ ಪೊಲೀಸ್ ಸೇನೆ ನ್ಯಾಯಾಡಳಿತ ಮೊದಲಾದಗೊಂಡಂತೆ ರಾಜ್ಯಾಡಳಿತ ಪ್ರಮುಖ ಅಂಗಗಳೆಲ್ಲ ಸಿವಿಲ್ ನಾಗರಿಕ ಆಡಳಿತ ಕಾನೂನು ಶಾಂತಿ ಪರಿಪಾಲನೆ ನ್ಯಾಯಾಡಳಿತ ಇವೆಲ್ಲ ಸೇರಿದಂತೆ ನಿಜಾಮತ್ ಅಂತಲೇ ಗುರುತಿಸ್ತಕ್ಕಂಥದ್ದು. ಆ ಹೆಸರಿನಿಂದ ಕರೆದಂಥ ಆಡಳಿತ ನಿರ್ವಹಣೆಗಾಗಿ ಜವಾಬ್ದಾರಿ ಆಡಳಿತ ನವಾಬ ನಾಸೀಮ್ ಉದ್ ದೌಲನಿಗೆ ಇದ್ದಿತ್ತು. ಇವನ ಬಾಬತ್ತುಗಳಲ್ಲಿ ಆದಾಯ ತರುವ ಮೂಲಗಳಿರಲಿಲ್ಲ. ಆದರೆ ಆಡಳಿತ ವಿಭಾಗಗಳ ಖರ್ಚಿಗಾಗಿ ವಾರ್ಷಿಕ 50 ಲಕ್ಷ ರೂಪಾಯಿಗಳನ್ನು ನವಾಬನಿಗಾಗಿ ತೆಗೆದಿಡ್ತಾ ಇದ್ರು. ಈ ಒಂದು ಹಿನ್ನೆಲೆಯಲ್ಲಿ ಹಾಗಾಗಿ ರಾಜ್ಯದಲ್ಲಿ ಎರಡು ವಿಧವಾದಂಥ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಆದರೂ ಸಹ ಪ್ರಾಂತ್ಯಗಳ ರಕ್ಷಣೆ ಹೊಣೆ ಬ್ರಿಟಿಷ್ ಅಧಿಕಾರಿಗಳದೇ ಆಗಿತ್ತು. ಇದರಿಂದಾಗಿ ಆಡಳಿತದಲ್ಲಿ ನವಾಬ ಮತ್ತು ಬ್ರಿಟಿಷರು ಇಬ್ಬರೂ ಪಾಲ್ಗೊಳ್ಳುವ ಸಾಧ್ಯತೆಗಳಿತ್ತು. ಹೀಗಾಗಿ ಇದನ್ನು ದ್ವಿಮುಖ ಸರ್ಕಾರ ಅಂತಲೂ ಗುರುತಿಸ್ಬೋದು.
ಹೀಗೆ ಅದು ಮುಂದೆ ಬಿಹಾರ, ಬಂಗಾಳ ಮತ್ತು ಒರಿಸ್ಸಾಗಳಲ್ಲಿ ಈ ರೀತಿಯಾದಂಥ ಡ್ಯುವೆಲ್ ಗವರ್ನಮೆಂಟ್, ದ್ವಿಮುಖ ಸರ್ಕಾರ ಜಾರಿಗೆ ಬಂತು. ಕಂದಾಯ ಆಡಳಿತವನ್ನು ದಿವಾನಿ ಆಡಳಿತ ಅಂತಲೂ, ಅದು ಅವುಗಳಲ್ಲಿ ಪ್ರಮುಖವಾಗಿ ಪೊಲೀಸ್, ಸೇನೆ, ನ್ಯಾಯಾಡಳಿತ, ಇದನ್ನೇ ಏನು ನಿಜಾಮತ್ ಆಡಳಿತ ಅಂತ ಏನು ಕರಿತೀವಿ, ಅದನ್ನು ಬ್ರಿಟಿಷ್ ಕಂಪನಿ ವಸೂಲಾತಿ ವಸೂಲಿಯಾದಂಥ ಕಂದಾಯದಲ್ಲಿ 26 ಲಕ್ಷ ರೂಪಾಯಿಗಳನ್ನು ಮೊಘಲ್ ಚಕ್ರವರ್ತಿ ಶಾ ಅಲಮನಿಗೆ ಕಂದಾಯ ರೂಪದಲ್ಲಿ ಕೊಡೋದಕ್ಕೆ ಒಪ್ಕೊಂಡು, ಇನ್ನು ನವಾಬ ನಾಸೀಮುದ್ದೌಲನಿಗೆ ಅಂದರೆ ಮೀರ್ ಜಾಫರನ ಮಗ ಅವನಿಗೆ ಸೇನೆ ಮತ್ತು ಇತರ ಆಡಳಿತಕ್ಕಾಗಿ 53 ಲಕ್ಷ ರೂಗಳನ್ನು ಅವನಿಗೆ ಕೊಡಬೇಕಂತಲೂ. ಹೀಗೆ ಈ ಒಂದು ವ್ಯವಸ್ಥೆ ಬಂಗಾಳದಲ್ಲಿ ಪ್ರಮುಖ ಕೇಂದ್ರವಾಯಿತು. ಬಂಗಾಳ ನಂತರ ಬ್ರಿಟಿಷ್ ಆಡಳಿತ ಕೇಂದ್ರವಾಗಿ ಇದು ಮುಂದಿನ ದಿನಗಳಲ್ಲಿ ಬಂಗಾಳ, ಕಲ್ಕತ್ತಾ ಇದು ರಾಜಧಾನಿಯಾಗಿ ಮಾಡಿಕೊಂಡ್ರು. ಅನಂತರ ತಿಳಿದೇ ಇದೆಯಲ್ಲ, 1911 ಭಾರತದ ರಾಜಧಾನಿ ದೆಹಲಿಗೆ ವರ್ಗಾಯಿಸಿರ್ತಕ್ಕಂಥದ್ದನ್ನು ಗುರುತಿಸ್ತೀವಿ. ಇನ್ನು ಈ ಕಂದಾಯ ಆಡಳಿತ ನಿರ್ವಹಿಸೋದಕ್ಕೆ ಒರಿಸ್ಸಾ ಮತ್ತು ಬಿಹಾರಗಳಲ್ಲಿ ಡೆಪ್ಯೂಟಿ ದಿವಾನರುಗಳನ್ನು ನೇಮಿಸ್ಕೊಳ್ಳುಂಟು. ಹೀಗೆ 1788 ಡಿಸ್ಟ್ರಿಕ್ಟ್ ಕಲೆಕ್ಟರ್ಸ್ ಎಂಬ ಜಿಲ್ಲಾಧಿಕಾರಿಗಳನ್ನು ನೇಮಿಸ್ಕೊಂಡ್ರು. ಇನ್ನು ಕಂದಾಯ ವಸೂಲಾತಿ, ಸಾರ್ವಜನಿಕ ಆಡಳಿತ ನಿರ್ವಹಣೆ ಇವೆಲ್ಲ ಇವನು ಯಾರು DC ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳಿಗೆ ಸೇರ್ತಕ್ಕಂಥದ್ದು ಜಿಲ್ಲಾಧಿಕಾರಿಗಳಿಗೆ. ಅನಂತರ ಕಾರ್ಯಭಾರ ಹೆಚ್ಚಾದ್ದರಿಂದ 1793 ಅವರ ಸಹಾಯಕ್ಕಾಗಿ ಅಸಿಸ್ಟೆಂಟ್ ಕಲೆಕ್ಟರ್ಗಳನ್ನು ನೇಮಿಸ್ಕೊಂಡ್ರು. ಈ ಬ್ರಿಟಿಷ್ ಅಧಿಕಾರಿಗಳು ಜಮೀನ್ದಾರರು ರೈತರೊಂದಿಗೆ ವ್ಯವಹರಿಸೋದಕ್ಕೆ ಭಾಳ ಅಂದರೆ ಭಾಳ ದುಭಾಷಿಗಳನ್ನು ನೇಮಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು. ತಾಲೂಕು ಮಟ್ಟದಲ್ಲಿ ಶಿರಸ್ತೆದಾರರಾಗಿರ್ಬೋದು, ಗ್ರಾಮ ಮಟ್ಟದಲ್ಲಿ ಇಂದಿನಂತೆ ಗ್ರಾಮ ಮುಖಂಡರುಗಳಾದಂಥ ಪಟೇಲರು, ಶಾನುಭೋಗರು, ಕಾರಣಿಕ ಮತ್ತು ಕುಲಕರ್ಣಿಗಳು, ಚೌಧರಿಗಳು ಮತ್ತು ಮುಖಿ ಚೌಧರಿ ಮುಖಿಗಳು ಅಂತೇಳಿ ಇವರುಗಳ ಹೆಸರುಗಳಿಂದ ಅಧಿಕಾರಿಗಳು ಈ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದರು. ಅದೇ ರೀತಿ ನವಾಬ ತನ್ನ ಸೇನಾ, ಪೊಲೀಸ್, ನ್ಯಾಯಾಡಳಿತಕ್ಕಾಗಿ ಪ್ರಾಂತ್ಯಗಳಲ್ಲಿ ಡೆಪ್ಯೂಟಿಗಳನ್ನು ನವಾಬ ನೇಮಿಸ್ಕೊಳ್ತಾ ಇದ್ದ. ಹಾಗೆ ಈ 3 ಪ್ರಾಂತ್ಯಗಳಲ್ಲಿ ಬಿಹಾರ, ಬಂಗಾಳ, ಒರಿಸ್ಸಾ ಇವುಗಳಲ್ಲಿ ಹಣಕಾಸಿನ ಪೂರ್ಣ ಹತೋಟಿ ಬ್ರಿಟಿಷರ ವಶಕ್ಕೆ ಸೇರಿದ್ರಿಂದ ಅವರದೇ ವಾಸ್ತವವಾದಂಥ ಸರ್ಕಾರವು ಸಹ ರಚಿತವಾಯಿತು. ಹೀಗೆ ಈ ಥರದ ನಿಜಾಮತ್ ಆಡಳಿತ, ಪೊಲೀಸ್, ಸೇನೆ ಮತ್ತು ನ್ಯಾಯಾಡಳಿತ ಇವೆಲ್ಲವೂ ಸಹ ಹೊಂದಿರ್ತಕ್ಕಂಥ ನವಾಬನಿಗೆ ಸರ್ಕಾರ ಹಣಕಾಸಿಗೆ ಪೂರ್ಣ ಬ್ರಿಟಿಷರನ್ನೇ ಅವಲಂಬಿಸಬೇಕಾಗಿತ್ತು. ಆದ್ದರಿಂದ ಇದನ್ನು ಬ್ರಿಟಿಷರ ಅಧೀನದ ಒಂದು ಛಾಯಾ ಸರ್ಕಾರ ಅಂದರೆ ಒಂದು ರೀತಿ ಶ್ಯಾಡೋ ಗೌರ್ನಮೆಂಟ್ ಅಂತಲೂ ಕರಿತೀರಿ. ಏನೇ ಆಗಲಿ ಈ ಒಂದು ಹಿನ್ನೆಲೆಯಲ್ಲಿ ಬ್ರಿಟಿಷರು ಬಿಹಾರ, ಬಂಗಾಳ, ಒರಿಸ್ಸಾಗಳನ್ನು ತಮ್ಮ ಪೂರ್ಣ ಅಧೀನದಲ್ಲಿ ಇಟ್ಕೊಳ್ಳುವ ಸಾಮರ್ಥ್ಯ ಇದ್ರೂ ಅವರು 2 ಕಾರಣಗಳಿಗಾಗಿ ದ್ವಿಮುಖ ಸರ್ಕಾರ ವ್ಯವಸ್ಥೆಯನ್ನು ಅವರು ಒಪ್ಕೊಂಡ್ರು. ಸೇನೆ ಮತ್ತು ಆಡಳಿತ ಸಿಬ್ಬಂದಿಯ ಕೊರತೆ ಒಂದಾಗಿರ್ಬೋದು. ಇನ್ನು 2ನೇ ಕಾರಣ ಅಂತಂದರೆ ಸ್ಥಳೀಯ ಜನರ ವಿಶ್ವಾಸಕ್ಕಾಗಿ ನವಾಬನನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಹಿನ್ನೆಲೆಯೂ ಗುರುತಿಸ್ತೀವಿ. ಹೀಗೆ ಈ ಒಂದು ಏನು ವಿಶೇಷವಾಗಿ ಈ ಒಂದು ಮುಖ್ಯವಾಗಿ ಈ ಬಹಳಷ್ಟು ಅಂದರೆ ಇದರಲ್ಲಿ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನಾವು ಗುರುತಿಸ್ತೀವಿ. ಈ ಒಂದು ಹಿನ್ನೆಲೆಯಲ್ಲಿ ಅನುಕೂಲಗಳು, ದ್ವಿಸರ್ಕಾರ ರಚನೆಯಿಂದಾಗಿ ಬ್ರಿಟಿಷರಿಗೆ ಹಲವು ವಿಧವಾದ ಅನುಕೂಲನೇ ಆಯಿತು. ಹಣಕಾಸಿನ ಕೊರತೆ ನೀಗಿಸ್ಕೊಂಡ್ರು. 2ನೇದಾಗಿ ಈ ಸಂಪನ್ಮೂಲದ ನೆರವಿನಿಂದ ಭಾರತದಲ್ಲಿ ಪ್ರತಿ ಸ್ಪರ್ಧಿಗಳಾಗಿದ್ದಂಥ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರನ್ನು ಸಮರ್ಥವಾಗಿ ಭಾರತದಿಂದ ಕಾಲು ತೆಗೆಸೋದಕ್ಕೆ ಸಾಧ್ಯವಾಯಿತು. ಇನ್ನು ಆದಾಯ ಬರುವ ಬಾಬತ್ತನ್ನು ಅವರು ಭಾರತದಲ್ಲಿ ಪ್ರಥಮ ಬಾರಿಗೆ ತಮ್ಮದಾಗಿಸ್ಕೊಂಡ್ರು.
ಸ್ಥಳೀಯ ಸಂಸ್ಥಾನಿಕರನ್ನೆಲ್ಲ ರಾಜರುಗಳನ್ನೆಲ್ಲ ಹತ್ತಿಕ್ಕೆ ಅವರಿಂದ ಹಣವನ್ನು ಸುಲಿಗೆ ಮಾಡೋ ನಿಟ್ಟಿಗೆ ಬಂದರು. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ಕಾನೂನು ಶಾಂತಿ ಪಾಲನೆ ಅವರೇ ಅವ್ರಿಗೇನು ಆಗಿರಲಿಲ್ಲ. ಈ ಒಂದು ಅನುಕೂಲಗಳು ಹೆಚ್ಚು ಆಯ್ತೇನು. ಇನ್ನು ಅನಾನುಕೂಲಗಳಂತಂದರೆ ಇದರಲ್ಲಿ ಸಾಕಷ್ಟು ಅನಾನುಕೂಲತೆಗಳು ಅಥವಾ ನ್ಯೂನ್ಯತೆಗಳು ಅಂತೇಳಿ ಗುರುತಿಸೋದಾದರೆ, ಪೂರ್ಣ ಹೊಣೆ ಯಾರಿಗೆ ಸೇರಿದ್ದು ಅಂದರೆ ಯಾರಿಗೂ ಸೇರದ ರೀತಿಯಲ್ಲಿ ದ್ವಿಸರ್ಕಾರ ಪದ್ಧತಿಯಲ್ಲಿ ಅನೇಕ ನ್ಯೂನ್ಯತೆಗಳು ಇತ್ತು. ಆದ್ದರಿಂದ ಬಂಗಾಳದ ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿತ ಬಂತು. ಡಿಕ್ಲೈನ್ ಆಫ್ ದ ಬಂಗಾಳ ಅಡ್ಮಿನಿಸ್ಟ್ರೇಷನ್. ಹಾಗೆ ಕಂದಾಯವರೇ ಹೆಚ್ಚಾಗ್ತಕ್ಕಂಥ ಅದರ ವಸೂಲಿನಲ್ಲೂ ದೌರ್ಜನ್ಯಗಳು ಸಂಭವಿಸಿದವು. ಹಾಗೆ ಜನ ಗ್ರಾಮಗಳನ್ನು ತೊರಿಬೇಕಾಯಿತು. ಇದೇ ಒಂದು ಸಂದರ್ಭದಲ್ಲಿ ಬರಗಾಲಗಳು ಸಹ ಪ್ರಾರಂಭ ಆಯಿತು. ಅಂದರೆ ಇವರೆಲ್ಲ ಗ್ರಾಮಗಳನ್ನು ಬಿಟ್ಟು ಹೋದರು. ಇಂಥ ಸಂದರ್ಭದಲ್ಲೇ ಫ್ಯಾಮಿನ್ ಅಟ್ಯಾಕ್ ಆಯಿತು. ಇನ್ನು ಬ್ರಿಟಿಷರಿಗೆ ಏನೆಲ್ಲ ತೆರಿಗೆಗಳು ಅವರು ವಿನಾಯಿತಿ ಪತ್ರಗಳನ್ನು ಲಂಚದ ಮೂಲಕ ಕೆಲವು ಭಾರತೀಯ ವರ್ತಕರು ಬಳಸ್ಕೊಂಡಿದ್ದರು. ಉಳಿದ ವರ್ತಕರು ಸಾಕಷ್ಟು ನಷ್ಟವನ್ನು ಅನುಭವಿಸಿ ಬೀದಿ ಪಾಲಾದರು. ಇನ್ನು ಬಂಗಾಳವನ್ನು ಬ್ರಿಟಿಷರು ಸೋರೆಗೊಂಡರು. ಕೆ ಎಂ ಪಡಿಕರ್ ಅವ್ರ ಮಾತಿನಲ್ಲಿ ಹೇಳೋದಾದರೆ, ಬ್ರಿಟಿಷರು ಬಂಗಾಳದ ಆಡಳಿತದ ಡಕಾಯಿತ ರಾಜ್ಯವಾಗಿ ಮಾರ್ಪಡ್ತು. ಅಲ್ಲಿನ ಎಲ್ಲ ಸಂಪನ್ಮೂಲಗಳು ಸ್ವದೇಶದ ಹಿತಾಸಕ್ತಿಗೆ ಮೀಸಲಾಗಿಟ್ಕೊಂಡ್ರು. ಅಂದರೆ ಬ್ರಿಟನ್ನಿಗೆ ಅದು ಸಾಕಷ್ಟು ಸಂಪನ್ಮೂಲಗಳನ್ನು ಸಾಗಿಸೋ ಒಂದು ರಾಜ್ಯವಾಗಿ ಮಾರ್ಪಡ್ತು ಬಂಗಾಳ. ಇನ್ನು ಅಧಿಕ ತೆರಿಗೆಯನ್ನು ಕಟ್ಟದೆ ರೈತರು ಜಮೀನ್ದಾರರುಗಳನ್ನು ಅವರು ಜಮೀನುಗಳನ್ನೆಲ್ಲ ಹಾಗೆ ಪಾಳ್ಬಿಟ್ರು. ಕೆಲವರು ದರೋಡೆಕೋರರಾಗಿ ಕೆಲವು ಕಡೆ ಬಲವಂತವಾಗಿ ವಾಣಿಜ್ಯ ಬೆಳೆಗಳನ್ನು ಮಾತ್ರ ಬೆಳೆಸಿದರು. ಆದರೆ ಕಚ್ಚಾ ವಸ್ತು ಮತ್ತು ಮಾತೃ ದೇಶದ ಕಾರ್ಖಾನೆಗಳಿಗೆ ಅವಶ್ಯಕವಾಗಿದ್ದರಿಂದ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟರು. ಇಲ್ಲಿನ ಕೈಗಾರಿಕೆಗಳು ಮುಚ್ಚಲ್ಪಟ್ಟವು. ಈ ಮುಚ್ಚೋದಕ್ಕೆ ಬೇಕಾದ ಎಲ್ಲ ಕ್ರಮಗಳನ್ನು ಸಹ ಅನುಸರಿಸಿದರು. ಇನ್ನು ತಂಬಾಕು ಏಕಸ್ವಾಮ್ಯವಾಗಿ ಬ್ರಿಟಿಷರದಾಗಿತ್ತು. ಅದೇ ರೀತಿ ಅದಕ್ಕೆ ತೆರಿಗೆಗಳಿಂದ ನೇಕಾರರಾಗಿರ್ಬೋದು, ಬಣ್ಣಗಾರರಾಗಿರ್ಬೋದು, ಈ ನೀಲಿಗಾರರು ಇಂಡಿಗೋ ನೀಲಿ ಈ ಬೆಳೆಯ ಬೆಳೆಕ ಬೆಳೆಯೋದಕ್ಕೆ ಒತ್ತಾಯಿಸಿದಂಥ ಈ ವೃತ್ತಿನ ಕೈಗೊಂಡವರು ಕೂಡ ಅಪಾರ ಕಷ್ಟ ನಷ್ಟಗಳಿಗೀಡಾದರು. ಒಟ್ಟಲ್ಲಿ ನೈತಿಕ ಪತನ ಆಗಿ ಹೆಚ್ಚುತ್ತಾ ಹೋಗ್ತಾ ಭಾಳ ನಷ್ಟವನ್ನು ಅನುಭವಿಸೋ ಪರಿಸ್ಥಿತಿ ಬಂತು. ಇದು ಮುಂದೆ ಪೂರ್ಣ ಆಡಳಿತ ಬ್ರಿಟಿಷರದೇ ಆಗಿ ಪರಿವರ್ತಿಸಿಕೊಳ್ತು. ಕಾರಣ ಮೊಘಲ್ ಸಾಮ್ರಾಟ ನಾಮಮಾತ್ರ ಚಕ್ರವರ್ತಿಯಾಗಿ ಉಳಿದಿದ್ದು, ದ್ವಿಸರ್ಕಾರ ವ್ಯವಸ್ಥೆಯನ್ನು 1772 ವಾರನ್ ಎಸ್ಟಿಂಗ್ ಆತನ ಕಾಲದಲ್ಲಿ ಪೂರ್ಣ ಪ್ರಮಾಣವಾಗಿ ಅದು ಅಂತ್ಯಗೊಂಡಿತು. ಬಂಗಾಳದಲ್ಲಿ ಪೂರ್ಣ ಅಧಿಕಾರ ಬ್ರಿಟಿಷರದಾಯಿತು. ಇಷ್ಟೇಳಿ ಈ ಒಂದು ವಿಡಿಯೋವನ್ನು ವಿದ್ಯಾರ್ಥಿಗಳು ಸದುಪಯೋಗಪಡಿಸ್ಕೊಂಡು ಹೇಳ್ತಾ ಧನ್ಯವಾದಗಳು.